ಟೋಟಲಿ ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ ಇದರಲ್ಲಿ ಸರ್ಕಾರ ಕೂಡ ಈಗ ಸರ್ಕಾರದ ತಲೆಬಿಸಿ ಕೂಡ ಹೆಚ್ಚು ಮಾಡಿರುವಂತದ್ದನ್ನ ಕೂಡ ಗಮನಿಸ್ತಾ ಇದೀವಿ ಹಾಗಾಗಿ ಈಗ ಸಿಎಂ ಒಂದು ತುರ್ತು ಸಭೆಯನ್ನ ಕೂಡ ಕರೆದಿದ್ದಾರೆ ಅಂದ್ರೆ ಈ ಕರೋನಾ ನಿಯಂತ್ರಣಕ್ಕೆ ತರೋದಕ್ಕೆ ಹೇಗೆ ಏನೆಲ್ಲ ಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಸಿಎಂ ಕರೆದಿರುವಂತಹ ತುರ್ತು ಸಭೆ ಅದರದ್ದ ಡೀಟೇಲ್ಸ್ ಅನ್ನ ನಾವೀಗ ನೋಡ್ತಾ ಹೋಣ ಇವತ್ತು ತುರ್ತು ಸಭೆಯನ್ನ ಕರೆದಿದ್ದಾರೆ ಕರೋನಾ ನಿಯಂತ್ರಣಕ್ಕೋಸ್ಕರ ಕರೆದಿರುವಂತಹ ಸಭೆ ಇದು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂತಹ ಈ ಮಹತ್ವದ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಭಾಗಿಯಾಗಬೇಕು ಅಂತ ಹೇಳಿ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಕೊರೋನಾ ನಿಯಂತ್ರಣಕ್ಕೆ ರೂಪುರೇಷೆಗಳನ್ನು ಮುಂದಿನ ದಿನಗಳಲ್ಲಿ ಹೇಗೆ ಇದನ್ನು ಹತೋಡಿಗೆ ತರಬೇಕು ಅಂತ ಹೇಳಿ ಚರ್ಚೆ ನಡೆಯುತ್ತೆ ಸಚಿವರು ಮತ್ತು ಅಧಿಕಾರಿಗಳು ಈಗಾಗಲೇ ಈ ಒಂದು ಸಭೆಗೆ ಭಾಗವಹಿಸಬೇಕು ಅಂತ ಹೇಳಿ ಈಗಾಗಲೇ ಯಡಿಯೂರಪ್ಪ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಲ್ಲಿ ಸರ್ಕಾರ ಕೂಡ ತನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದೆ ನಾವು ಹೇಳೋಕ್ಕಾಗಲ್ಲ ಸರ್ಕಾರ ಸರ್ಕಾರ ಸುಮ್ಮನಾಗ್ಬಿಟ್ಟಿದೆ ಅಥವಾ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಬಟ್ ಪರಿಸ್ಥಿತಿನೇ ಕೈ ಮೀರಿ ಹೋಗ್ತಾ ಇರೋದ್ರಿಂದಾಗಿ ಲಾಕ್ಡೌನ್ ಅಂತೂ ಬೇಡವೇ ಬೇಡ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸರ್ಕಾರ ಕೂಡ ಕ್ಲಿಯರ್ ಮಾಡಿದೆ ಅಂದರೆ ಮತ್ತೊಂದು ಸುತ್ತಿನ ಲಾಕ್ಡೌನ್ ಮಾಡಿದ್ರೆ ಆಗುವಂತಹ ಲಾಸಸ್ಸು ಅದನ್ನು ಬೇರ್ ಮಾಡೋದಕ್ಕೆ ಆಗುವಂತಹ ಪರಿಶ್ರಮಗಳು ಅಥವಾ ತೊಂದರೆಗಳು ಅದನ್ನು ಮನಗಂಡಿರುವಂಥ ಸರ್ಕಾರ ಮತ್ತೊಂದು ಸುತ್ತಿನ ಲಾಕ್ಡೌನ್ ಬೇಡ ಅಂತಲೇ ಅನ್ಕೊಳ್ತಾ ಇದೆ ಬಟ್ ಈಗಾಗಲೇ ಪಂಜಾಬಲ್ಲಿ ನೋಡಿದ್ರೆ ಪಂಜಾಬ್ ವೀಕೆಂಡ್ ಲಾಕ್ಡೌನನ್ನು ಈಗಲೂ ಜಾರಿಗೊಳಿಸಿ ಈಗಲೂ

ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದು ಕುತೂಹಲಕ್ಕೆ ಇದೆ ಈಗ ಯಾಕಂತಂದ್ರೆ ಬೆಂಗಳೂರು ಸಾಕಷ್ಟು ಜನನಿ ಬಿಡುವ ಪ್ರದೇಶ ಎಲ್ಲರೂ ಮತ್ತೆ ವಲಸೆ ಹೋದ್ರೂ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ತಮ್ಮ ತಮ್ಮ ಕೆಲಸಗಳಿಗೆ ಹಾಜರಾಗ್ತಾ ಇದ್ದಾರೆ ಕಾರ್ಮಿಕರು ಕೂಡ ವಾಪಸ್ ಆಗ್ತಾ ಇದ್ದಾರೆ ನಿರ್ಮಾಣ ಕಾರ್ಯದಲ್ಲಾಗಿರ್ಬೋದು ಕಾಮಗಾರಿಗಳಲ್ಲಾಗಿರ್ಬೋದು ಈಗಾಗಲೇ ತೊಡಗಿಸ್ಕೊಳ್ತಾ ಇದಾರೆ ಇಂತಹ ಸಂದರ್ಭದಲ್ಲಿ ಮತ್ತೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ನೂರ ತೊಂಬತ್ತಾರು ಕೇಸ್ ನಿನ್ನೆ ಒಂದೇ ದಿನ ಅಂತಂದ್ರೆ ಸರ್ಕಾರಕ್ಕೆ ಒಂದು ದೊಡ್ಡ ತಲೆ ಇದರ ಜೊತೆಗೆ ಈಗಾಗಲೇ ಬೆಂಗಳೂರು ನಂಬರ್ ಒನ್ ಪ್ಲೇಸ್ ಪ್ಲೇಸ್ ಅಲ್ಲಿ ಈಗಾಗಲೇ ನೋಡಿದ್ವಿ ಬೇರೆ ಬೇರೆ ಡಿಸ್ಟ್ರಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇತ್ತು ಉಡುಪಿ ಆಗಿರ್ಬೋದು ಕಲ್ಬುರ್ಗಿ ಆಗಿರ್ಬೋದು ಈಗ ಬೆಂಗಳೂರು ಮತ್ತೆ ನಂಬರ್ ಒನ್ ಸ್ಥಾನಕ್ಕೆ ಬಂದಿದೆ ಇನ್ನು ಜನ ಬೇರೆ ಜಾಸ್ತಿ ಇದ್ದಾರೆ ಇಲ್ಲಿ ಹಾಗಾಗಿ ಇನ್ನೂ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ ಇದಕ್ಕೆ ಏನ್ ಕ್ರಮ ತೆಗೆದುಕೊಳ್ತಾರೆ ಇವತ್ತು ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ